नमस्ते गेळेयरे, इवत्तु अनेक विशेषगळु इरोद्रिंद मत्ते तुंबा जन मेसेजस् माडिरोद्रिंद बंदु मातडण अंत अन्निस्तु, आदरू पर्सनल कॉल्गळु कडिमे आगिल्ल, पर्सनल मेसेजस् कडिमे आगिल्ल। देशभक्ति बग्गे होरडोण अंद्रे अनेक अनेक विचारगळु ಸ್ಟಾರ್ಟಿಂಗಲ್ಲೇ ಯಾರೋ ಮಾತಾಡ್ಬೇಕಂತ ಗೋಪಾಲ್ ಶಂಕರ್, ಏನು ಆರೋಗ್ಯದ ವಿಚಾರ ಮೊನ್ನೆ ಅನೇಕ ನಂಬರ್ಸ್ ಕೊಟ್ಟೆ ಮೊನ್ನೆ ಲೈವಲ್ಲಿ, ನೀವು ಅವುಗಳನ್ನು ಫಾಲೋ ಮಾಡಿಲ್ಲ, ಡೈರೆಕ್ಟಾಗಿ ಅಹೋರಾತ್ರನಿಗೆ ಕೇಳ್ತಾ ಇದ್ದೀರಿ। ಇವತ್ತು ಸಿಂಪಲಾಗಿ ನಿಮಗೆ ಆರೋಗ್ಯದ ಕೆಲವು ಟಿಪ್ಸ್ ಕೊಡ್ತೀನಿ, ಆಯುರ್ವೇದ ವಿಚಾರ। ವಿಸರ್ಜನೆ ಅನ್ನಾರ್ಜನೆ ಪಚನ, ಹೀಗೆ ನಮ್ಮ ಶರೀರ ಯಾವುದನ್ನು ವ್ಯರ್ಥ ಮಾಡೋದಿಲ್ಲ। ಹೇಗೆ ನಾವು ಸ್ಕ್ರ್ಯಾಪಲ್ಲಿ ಕೂಡ ಹಣ ಇದೆಯೋ ಹಂಗೆ ದೇವರು ನಮ್ಮ ವಿಸರ್ಜನೆಯನ್ನೇ ಗೊಬ್ಬರ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಸೈಕಲ್ಲು, ಗಿಡಮರಗಳಿಗೆ ಗೊಬ್ಬರ ಆಗುತ್ತೆ, ಎರೆಹುಳ ವಿಸರ್ಜನೆಯನ್ನು ಕೂಡ ಬಿಡೋದಿಲ್ಲ, ವಿಸರ್ಜನೆಯನ್ನು ತಿನ್ನುವ ನಾಯಿ ಹಂದಿಗಳ ವಿಸರ್ಜನೆಯನ್ನು ಗಿಡಮರಗಳು ಸ್ವೀಕರಿಸುತ್ತೆ। ಎಷ್ಟು ಚೆನ್ನಾಗಿದೆ ಆ ಸ್ಟೇಟ್ಮೆಂಟು, ನೇಚರ್ ಕೆನ್ ಬಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್, ಇಲ್ಲಿ ಯಾವುದು ಡಿಸ್ಟ್ರಕ್ಷನ್ ಆಗೋದಿಲ್ಲ। ಇನ್ನು ಹಣ ವ್ಯರ್ಥ ಆಗ್ತಿದೆಯಲ್ಲ ನಮ್ಮ ದೇಶದ ಹಣ, ಅದು ಕೂಡ ಅಷ್ಟೇನಾ ಅಂದರೆ ಅದು ಕೂಡ ವ್ಯರ್ಥ ಇಲ್ಲ। ಎಷ್ಟೋ ಜನ ಕಳ್ಳರು, ಕಾಕರು, ದರೋಡೆಕೋರರು, ಭ್ರಷ್ಟಾಚಾರಿಗಳು ಆ ಹಣವನ್ನು ನುಂಗಿ ತೇಗ್ತಾರೆ, ಆದರೆ ಅದು ಹೊಟ್ಟೆ ಒಳಗೆ ಹೋಗೋದಿಲ್ಲ, ಹೊಟ್ಟೆ ಒಳಗೆ ಹೋಗೋದು ದಿನಕ್ಕೆ ಮೂರು ಮುದ್ದೆ ಅನ್ನ ಅಷ್ಟೆ। ಆ ಮಿಕ್ಕಿರೋ ಹಣ ಎಲ್ಲಿರುತ್ತೆ, ಅಜ್ಞಾತದಲ್ಲಿರುತ್ತೆ, ಹೈಬರ್ನೇಷನ್, ಹೇಗೆ ರೇಷ್ಮೆ ಹುಳ ಗೂಡಲ್ಲಿರುತ್ತೋ ಹಂಗೆ। ಧನಿಕರ ಪಾಲಿನ ದೀಪದ ನೆರಳು ಅಂತ ಲಕ್ಷ್ಮಿ ಹೇಳ್ತಾಳೆ, ಬಡವರ ಒಡ ಹುಟ್ಟಿದ ಮಗಳು, ಯಾವುದು ವೇಸ್ಟ್ ಇಲ್ಲ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಭೂಮಿಯೊಳಗೆ ಅಡಗಿಸಿಟ್ರು ವೇಸ್ಟ್ ಅಲ್ಲ, ಬಂದೇ ಬರುತ್ತೆ, ಸುಟ್ಟರೆ ಹುಟ್ಟುತ್ತೆ ಹಣ, ಹಣ ಬೆವರು ಕಂಡ್ರು। ನಮಗೆ ಹೇಗೆ ಮರು ಹುಟ್ಟಿರುತ್ತೋ ಪ್ರತಿಯೊಂದಕ್ಕೂ ಅಷ್ಟೆ, ಹಾಗಾಗಿ ನಾವು ಅನಾಚಾರವನ್ನು ಭ್ರಷ್ಟಾಚಾರವನ್ನು ತಡಿಬೇಕು, ವಿನಃ ಹೊಟ್ಟೆ ಉರ್ಕೋಬಾರ್ದು, ಎಲ್ಲೂ ಹೋಗಲ್ಲ, ತಿಂದಿದ್ದು ಕಕ್ಕಲೇಬೇಕು ಅಂತ ಇವತ್ತು ಗೊತ್ತಾಗ್ತಾ ಇದೆ ನಿಮಗೆ। ಕರೋನಾ ಟೈಮಲ್ಲಿ ಎಲ್ಲರೂ ದಾನ ಧರ್ಮಗಳು ಮಾಡ್ತಾ ಇದ್ದಾರಾ, ಕೂಡಿಟ್ಟಿದ್ದೆಲ್ಲ ಆಚೆ ತೆಗಿತಾ ಇದ್ದಾರಾ, ಅರ್ಥ ಮಾಡ್ಕೊಳ್ಳಿ, ಯಾವುದು ವೇಸ್ಟ್ ಇಲ್ಲ। ಆದರೆ ಇವರು ಇಂಟರ್ಫಿಯರ್ ಆಗಿದ್ದಕ್ಕೆ ಪ್ರಕೃತಿ ಸ್ವಲ್ಪ ಏರುಪೇರಾಯಿತು, ಪ್ರಕೃತಿಯಲ್ಲಿ ಸರಿಯಾಗಿ ಸರಬರಾಜು ಆಗಬೇಕಾಗಿದ್ದ ವಿಚಾರಗಳು ಸರಬರಾಜು ಆಗಲಿಲ್ಲ, ನದಿಯನ್ನು ಹಿಡಿದ್ರು, ನೀರು ಶೇಖರಿಸಿಟ್ರು, ಸಮುದ್ರ ಸೇರೋ ನೀರದು, ಮನುಷ್ಯ ಅತಿ ಬುದ್ಧಿವಂತನಾದ, ಅದು ಕೂಡ ಒಂದು ಭ್ರಷ್ಟಾಚಾರನೇ, ಅವ್ರಿಗೆ ಈ ಕಾಮನ್ ಸೆನ್ಸ್ ಇರಲಿಲ್ಲ, ನದಿಯನ್ನು ಹಿಡಿದಿಟ್ರೆ ಅದರಲ್ಲಿರೋ ಲವಣಗಳು ಭೂಮಿಯೊಳಗೆ ಹೊಟ್ಟೋಗುತ್ತೆ, ನೀರು ಹೇಗೆ ರಕ್ತ ಸಂಚಾರ ಮಾಡ್ತಾ ಮಾಡ್ತಾ ಆಕ್ಸಿಜನನ್ನು ಪ್ರಾಣವಾಯುವನ್ನ ಈ ಪ್ರತಿ ಸೆಲ್ಗೂ ಕೊಟ್ಟು ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ನ ತಗೊಂಡು ಮತ್ತೆ ಹೃದಯಕ್ಕೆ ತಲುಪಿಸುತ್ತೋ ಹಂಗೆ ಹೃದಯ ಸಾಗರ ಸಮುದ್ರಕ್ಕೆ ಸೇರಿಸೋದು, ಭೂಮಿಯ ಮೇಲಿನ ನೀರು ರೀಸೈಕಲ್ ಆಗುತ್ತೆ, ಸಮುದ್ರ ಮತ್ತೆ ಮೋಡಕ್ಕೆ ಸೇರುತ್ತೆ, ಮೋಡದ ನೀರು ಪರ್ವತದ ಮೇಲೆ ಬೀಳುತ್ತೆ, ನದಿ ಹರಿಯುತ್ತಾ ಸಮುದ್ರಕ್ಕೆ ಸೇರುತ್ತೆ। ಹೀಗೆ ಸೇರೋವಾಗ ಪಾಸಿಟಿವ್ ರಕ್ತ ಅದು, ಸಮುದ್ರ ಸೇರೋವರೆಗೂ ಪಾಸಿಟಿವ್ ರಕ್ತ ನೆಗೆಟಿವ್ ಆಗಿಬಿಡುತ್ತೆ, ನೆಗೆಟಿವ್ ಆದ ತಕ್ಷಣ ಉಪ್ಪು ನೀರಾಗುತ್ತೆ, ಆ ನೆಗೆಟಿವ್ ನೀರು ಮತ್ತೆ ಉಪ್ಪು ಅಲ್ಲಿ ಹೀರ್ಕೊಂಬಿಟ್ಟು ಬರೀ ಶುದ್ಧ ನೀರನ್ನು ಮೇಲಕ್ಕೆ ಕಳಿಸುತ್ತೆ, ಮೇಲಿಂದ ಹರ್ಕೊಂಬರ್ತಾ ಲವಣಗಳನ್ನು ನಮಗೆ ಸಾಗಿಸುತ್ತೆ। ಇದೇ ರೀತಿ ಹಣ ಕೂಡ ಅಷ್ಟೆ, ಆ ನೀರನ್ನ ಹಿಡಿದಿಟ್ಟಾಗ ಒಂದೇ ಕಡೆ ಶೇಖರಣೆ ಆಗಿಬಿಡುತ್ತೆ, ಲವಣಗಳೆಲ್ಲ ಅಲ್ಲೇ ಕಾರ್ಬನ್ ಮಾನಾಕ್ಸೈಡ್ ಆಗಿ ವಿಷದ ನೀರಾಗ್ಬಿಡುತ್ತೆ। ಇದು ಯಾರೂ ಅಂದ್ಕೊಂಡಿರಲಿಲ್ಲ, ಜಗತ್ತಲ್ಲಿ ಬುದ್ಧಿವಂತರು ತಾವೇ ಬುದ್ಧಿವಂತರು ಅಂದ್ಕೊಂಡ್ರು, ವೇದಗಳು ಮಾತ್ರ ಇದನ್ನು ಹೇಳುತ್ತೆ, ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಅಂತ। ನಮ್ಮ ಭೂಮಿ ಹೆಂಗಿದೆಯೋ ನಮ್ಮ ದೇಹ ಹಂಗೆ, ಭೂಮಿಯಲ್ಲಿ ನೀರು ಹೆಂಗೆ ಹರಿಯುತ್ತೋ ನಮ್ಮ ದೇಹದಲ್ಲಿ ರಕ್ತ ಹಂಗೆ ಹರಿಯುತ್ತೆ, ಇಷ್ಟೇ ಅಂತರ್ಜಲ ಇರುತ್ತೆ, ಹೊರಗಡೆ ಬೆವರಿರುತ್ತೆ, ಹೀಗೆ ನಮ್ಮಲ್ಲಿ ಯೂರಿನರಿ ಬ್ಲಡಲ್ಲಿ ಉಪ್ಪು ನೀರೇ ಇರೋದು, ಸಮುದ್ರದಲ್ಲಿ ಉಪ್ಪು ನೀರೇ ಇರೋದು।
ನಂಬೆವರು ಮೋಡ ಸೇರೋದೆ ಪವಿತ್ರವಾದ ಹಾವಿಯಾದು ಹಾವಿಯಾಗುವುದು ನೀರು ಮಾತ್ರ ಅದರೊಳಗಿರೋ ಉಪ್ಪಾಗಲ್ಲ ಹಾವಿ ಹೀಗೆ ಹಣ ಕೂಡ ಅಷ್ಟೆ ಕೂಡಿಟ್ಟಷ್ಟು ವಿಷ ಆಗುತ್ತೆ ವಿಷ ಆಗಿ ಕೂಡಿಟ್ಟವರು ಜೈಲ್ ಸೇರ್ತಾರೆ ಅನಾರೋಗ್ಯದಿಂದ ಹಾಸ್ಪಿಟಲ್ ಸೇರ್ತಾರೆ ಆ ಹಣ ಮಾತ್ರ ಎಂಜಾಯ್ ಮಾಡೋಕ್ಕಾಗಲ್ಲ ಯಾರ್ಯಾರ ಹಣೆ ಬರಹದಲ್ಲಿ ಎಷ್ಟು ಬರೆದಿದೆಯೋ ಅಷ್ಟೇ ಹಣ ಅವರು ಬಳಸೋದು ಅವನ ಐಶ್ವರ್ಯವಂತನಾಗಲಿ ಬಡವನಾಗಲಿ ಅದಕ್ಕೆ ಹಣೆ ಹಣ ನೋಡಿ ಎಷ್ಟು ಒಂದೇ ಅಕ್ಷರಗಳಲ್ಲಾಗಿದೆ ಹಣೆ ಬರಹವನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಬಾಂಬ್ ತುಂಬ ಕೇಸುಗಳನ್ನು ನೋಡಿಬಿಟ್ಟಿದ್ದಾನೆ ಅವ್ರ ಹತ್ರ ತುಂಬ ಜನ ಒಬ್ಬರು ಮನೆಗೆ ಕರೆದ್ರು ನನ್ನ ನಾ ಬರೋದಿಲ್ಲ ಅಂತ ಹೇಳಿದೆ ಅವರು ಬರೋಕ್ಕಾಗೋದಿಲ್ಲ ಕೋಮಾದಲ್ಲಿದ್ದಾರೆ ಅಂದರೆ ಆಲ್ಮೋಸ್ಟ್ ಬ್ರೈನ್ ಒಂದು ವರ್ಕ್ ಆಗ್ತಿದೆ ಬೇರೆ ಎಲ್ಲ ಫಿಸಿಕಲ್ ಬೆಡ್ರಿಡನ್ ಆಗಿದ್ದಾರೆ ಅಂತ ಏನೋ ಕರುಣೆಯಿಂದ ಹೋದೆ ನೋಡಿದ್ರೆ ರಿಯಲ್ ಎಸ್ಟೇಟು ಫ್ಯಾಕ್ಟ್ರಿಗಳು ಅದು ಇದು ಸುಮಾರು ಒಂದು 10,000 ಕೋಟಿ ಒಡೆಯ ಸಾರಿ 1,800 ಕೋಟಿ ಒಡೆಯ ಕಾಲು ಕೈ ಆಡ್ತಾ ಇಲ್ಲ ತಲೆ ಮಾತ್ರ ವರ್ಕ್ ಅದೇ ಹಳೆ ಮನೆ ಹುಟ್ಟಿದ ಮನೆ ಯಾವುದು ಗುಡಿಸಿಲ್ ಥರ ಇದೆಯೋ ಅದೇ ಮನೆ ಅವ್ರ ಮನೆ ಇರೋದು ಸಮುದ್ರ ತೀರದಲ್ಲಿ ಯಾವ ಫಿಲ್ಮ್ ಆ್ಯಕ್ಟ್ರದ್ದು ಇಲ್ಲ ಅಷ್ಟು ರಿಚ್ ಮನೆ ಇದೆ ಅಲ್ಲಿ 2 ನಾಯಿಗಳಿದೆ ನಾಯಿಗಳನ್ನು ಸಾಕೋಕ್ಕೆ ಆ ಮನೆ ಇವನಿರೋದಕ್ಕೆ ಈ ಮನೆ ಇವನು ಮಾತ್ರ ನನಗೆ ಇದಂದರೆ ಇದರಿಂದಾನೇ ಐಶ್ವರ್ಯ ಬಂದಿದ್ದು ಅಂತ ಅದೇ ಮನೆಯಲ್ಲಿ ಕುಳಿತಾ ಇದ್ದಾರೆ ಇವಾಗ ಹೇಳಿ ಹಣ ಎಂಜಾಯ್ ಮಾಡೋಕ್ಕೆ ಬಿಡುತ್ತಾ ಅಯ್ಯೋ ಅವ್ರ ಹತ್ರ ಅಷ್ಟು ಹಣ ಇದೆ ಇವ್ರ ಹತ್ರ ಅಷ್ಟು ಹಣ ಇದೆ ಅದನ್ನು ಮಾತಾಡಬೇಡ್ರಿ ಅವರೆಷ್ಟು ಎಂಜಾಯ್ ಮಾಡ್ತಾರೆ ನೀವೆಷ್ಟು ಎಂಜಾಯ್ ಮಾಡ್ತೀರಿ ಅದು ಮಾತಾಡಿ ಅವ್ರ ಹತ್ರ ಎಷ್ಟು ಸಮಯ ಇದೆ ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಇದನ್ನು ಮಾತಾಡಿ ಅಲ್ವಾ ತುಂಬ ಇಂಟ್ರೆಸ್ಟಿಂಗ್ ಲೈಫ್ ಇವತ್ತೊಂದು ಜೂಜುದು ಫೋನ್ ಬಂದಿತ್ತು ಹಾಕಿದ್ದೀನಿ ನೋಡಿ ಫೇಸ್ಬುಕ್ಕಲ್ಲಿ ಮಾತುಕತೆ ಪಾಪ 6 ಜನ ಆತ್ಮಹತ್ಯೆಗೆ ರೆಡಿಯಾಗಿಬಿಟ್ಟಿದ್ರಂತೆ ಸಮಾಧಾನ ಮಾಡಿ ಮಾಡ್ಕೋಬೇಡಿ ಹೇಗೆ ಬದುಕೋದು ಅಂತ ಎಲ್ಲ ಹೇಳಿಕೊಟ್ಟಿದ್ದಾನೆ ತಪ್ಪು ತಪ್ಪು ಅಂತ ಹೇಳಿದ್ದಕ್ಕೆ ಅನ್ನಬಾರದಿಲ್ಲ ಅಂದರೆ ಫಸ್ಟ್ ಟೈಮ್ ಹನು ಕಿಚ್ಚ ಅನ್ನೋನು ಹಾಯ್ ಗುರುಗಳೇ ನಮಸ್ತೆ ಅಂತ ಹೇಳಿದ್ದಾನೆ ನೋಡಿ ಅಂದರೆ ಪರಿವರ್ತನೆ ಇದೆ ಅವ್ರಿಗೆ ಸಮಾಧಾನ ಹೇಳಿದ್ದೀನಿ ಆ ಮಾತುಕತೆ ಬೇಕಾದರೆ ನೀವು ಕೇಳಿ ಆದರೆ ಕೆಲವು ವಿಚಾರಗಳು ಹೇಳಲೇಬೇಕು ಇವತ್ತು ನಡೆದದ್ದು ಯಾರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಮೊದಲು ಕೋಕೋ ಕೋಲಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ ಪಾಪ ಚಿಕ್ಕ ವಯಸ್ಸಿರುತ್ತೆ 16-17 ವರ್ಷದಲ್ಲಿ ಆ್ಯಕ್ಟರ್ ಪ್ಲೇಯರ್ಸ್ ಆಗಿಬಿಡ್ತಾರೆ ಅವ್ನಿಗೆ ಎಷ್ಟು ರಿಯಲೈಸ್ ಆಗಿದೆ ಅಂದರೆ ಅವನ ಎದುರುಗಡೆ ಕೋಕೋ ಕೋಲಾ ಬಾಟ್ಲ್ ಇಟ್ಟರೆ ಅವನು ಅದನ್ನು ಸೈಡ್ಗಿಟ್ಬಿಟ್ಟ ಮಾತಾಡಲಿಲ್ಲ ಅವನು ಸೈಡ್ಗಿಟ್ಬಿಟ್ಟ ಮತ್ತು ನೀರು ಟೇಬಲ್ ಮೇಲಿಟ್ಟು ನೀರು ಕುಡೀರಿ ಕೋಕೋ ಕೋಲಾ ಅಲ್ಲ ಅಂತ ಅಷ್ಟೇ ಹೇಳಿದ್ದವನು ಆ ಕಂಪನಿಗೆ ಇವತ್ತು 30,000 ಕೋಟಿ ನಷ್ಟ ಆಗಿದೆ ಒಬ್ಬ ಮನುಷ್ಯ ಬೇಡ ಅಂದರೆ ಒಂದು ಕಂಪನಿಗೆ ನಷ್ಟ ಆದರೆ ಇವಾಗ 29,000 ಕೋಟಿ ಕರ್ನಾಟಕಕ್ಕೆ ನಷ್ಟ ಆಗಿರೋದು ಇಂಥ ಮಾನುಗೆಟ್ಟವರು 16 ವರ್ಷದವರಲ್ಲ 40 ವರ್ಷ ಕತ್ತೆ 1.5 ಕತ್ತೆ ವಯಸ್ಸಾಗಿದೆ ಜೂಜಾಡಿ ಹಣ ಗೆಲ್ಲಿ ಅಂತ ಹೇಳಿ ಜೂಜಾಡಿ ಅಂತ ಹೇಳಿದ್ದು ಕರ್ನಾಟಕದ ಜನತೆಗೆ ಹಣ ಗೆಲ್ಲಿ ಅಂತ ಹೇಳಿದ್ದು ಆ ಕಂಪನಿಗಳಿಗೆ 29,000 ಕೋಟಿ ಲೂಟ್ ಆಗೋಯ್ತಾ ಬಂದೇ ಬರುತ್ತೆ ಎಲ್ಲೋಗುತ್ತೆ ನಮ್ಮ ದುಡ್ಡು ನಮಗೆ ಒಂದೇ ಬರುತ್ತೆ ನಮ್ಮ ಕರ್ನಾಟಕ ಅಂಥದ್ದು ಯಾರ್ದು ಇಟ್ಕೊಳ್ಳೋದಿಲ್ಲ ಇಂಥವ್ರು ಮಾಡಿರೋ ಅನಾಹುತ ಕನ್ನಡದ ಮಕ್ಕಳು ಅಂತ ಹೇಳ್ಕೊಂಡು ಇಂಥವ್ರಿಗೆ ಇಂಥ ಚೇಲಾಗಳು ಹೆಣ್ಣಿನಿಂದನೇ ಬೇರೆ ಮಾಡಿಸೋದು ಪಶ್ಚಾತ್ತಾಪ ಇಲ್ಲ ನೋಡಿ ರಿಗ್ರೆಟ್ ಇಲ್ಲ ಹೋಗಲಿ ರಿಗ್ರೆಟ್ ಇದೆಯಾ ಜೀವನದಲ್ಲಿ ಪಾಠ ಕಲಿತಾನ ಅಂದರೆ ಯಾರೋ ಚಾರಿಟಿಬಲಲ್ಲಿ ಚೆಸ್ ಆಡಿಸಿದ್ದಾರೆ ಚೆಸ್ ಆಡಿಸಿದ್ರೆ 3 ಜನ ಅಷ್ಟು ಜನರಲ್ಲಿ 10 ಜನರಲ್ಲಿ 3 ಜನ ವಿಶ್ವನಾಥ ಆನಂದ್ ಚಾಂಪಿಯನ್ ಜೊತೆ ಮೋಸ ಮಾಡಿದ್ದಾರೆ ಅಂತ ಕಂಪ್ಯೂಟರ್ ಹಿಡಿದುಬಿಟ್ಟಿದೆ ಹಿಡಿದುಬಿಟ್ಟು ಅವ್ರನ್ನ ಬ್ಯಾನ್ ಮಾಡಿದೆ ಮತ್ತು ರೀಜಾಯಿನ್ ಮಾಡಿಕೊಂಡಿದ್ದೆ ಅಥೆಂಟಿಕ್ ಪ್ಲೇಯರ್ಸ್ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ ಈ ನಾಚಿಕ್ಕಿಟ್ಟ ಬದುಕು ಬೇಕಾಗಿತ್ತ ಇದರಲ್ಲೇ ಗೊತ್ತಾಯ್ತಾ ಕರ್ನಾಟಕದ ಜನತೆಗೆ ಎಷ್ಟು ಹೆಸರು ತಂದು ಕೊಡ್ತಾ ಇದ್ದಾನೆ ಅಂತ ನಂಬೇಡ್ರೋ ಇಂಥ ಆಡುಗಳನ್ನ ಅಂತ ಹೇಳಿದೆ ಇವನು ವಿಚಾರಕ್ಕೆ ಹೋಗಿರಲಿಲ್ಲ ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತೀರಿ ಅಂತ ಹೆಸರು ಹೇಳಿರಲಿಲ್ಲ ಯಾರ್ಯಾರು ಆ್ಯಡ್ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ಚಟನಟ್ಟನೆ ಅಂತ ಕರೆದಿದ್ದ ಆದರೆ ಸೀದಾ ಮನೆ ಹೆಣ್ಣುಮಕ್ಕಳ ಬಗ್ಗೆ ಬರೋದಾ ಇವನು ಹೆಣ್ಣುಮಕ್ಕಳ ಬಗ್ಗೆ ಬಂದರೆ ನೀವು ಯಾರ್ಯಾರು ಪರ್ಸ್ನಲ್ ಆಗೋಲ್ಲ ಹೇಳಿ ಈ ಷಂಡ್ರನ್ನ ಮಟ್ಟ ಆಗೋಕ್ಕೆ ರಾಮನೇ ಪರ್ಸ್ನಲ್ ಆದರು ಇನ್ನು ನಾನು ಪರ್ಸ್ನಲ್ ಆಗದೆ ಇರ್ತೀನಾ ಪರ್ಸ್ನಲ್ ಆದಮೇಲೆ ನೀವು ಪರ್ಸ್ನಲ್ ಅಂದರೆ ಏಯ್ ಷಂಡರ್
ಏನು ಗೊತ್ತಾ ವೀರತ್ವದ ಮಹಿಮೆ ಆದ್ದರಿಂದ ತುಂಬ ನಾವು ಹಳ್ಳಿಯಲ್ಲಿ ಹುಟ್ಟಿದಾಗ ದೊಡ್ಡ ದೊಡ್ಡ ಮನೆಗಳು ಒಬ್ಬೊಬ್ಬರದು 25 ಬಾಗಿಲು 30 ಬಾಗಿಲು ನಮ್ಮದೇ 32 ಬಾಗಿಲು ಮನೆ ತುಂಬ ಜನ ನೋಡಿಬಿಟ್ಟಿದ್ದೀನಿ ಆ ಮನೆ ಒಡೆಯರಿಗೆಲ್ಲ ತುಂಬ ಕಷ್ಟಗಳಿರುತ್ತೆ ಈ ತಿಂಗಳು ಸಾಕ್ಸೋದು ಹೆಂಗೆ ಅಂತ ಗೊತ್ತಿರಲ್ಲ ಈ ಜೀವನ ಆ ಮನೆ ಕೆಲಸದವ್ರು ಮಾತ್ರ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮಗೇನು ಚೆನ್ನಾಗಿ ನಗ್ನಗತಾ ಜೋಕ್ಸ್ ಹೇಳ್ಕೊಂಡು ಇರ್ತಾರೆ ಮಹಾತ್ಮ ಗಾಂಧಿಯವ್ರಿಗೂ ಇದರ ಅನುಭವ ಆಗದೇ ಇರಲಿಲ್ಲ ಮಹಾತ್ಮ ಗಾಂಧಿಯವರು ಅಹಮದಾಬಾದ್ ಆಶ್ರಮದಲ್ಲಿದ್ದಾಗ ಕಸ್ತೂರಿ ಬಾ ಜೊತೆ ತುಂಬ ವೃದ್ಧರನ್ನ ಕೈಲಾಗದರವ್ರನ್ನ ದೇಶಭಕ್ತರನ್ನ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡವ್ರನ್ನ ಸೇರಿಸ್ಕೊಂಡಿರ್ತಾರೆ ಸುಮಾರು 40-50 ಜನ ಇರ್ತಾರೆ ಆಶ್ರಮದಲ್ಲಿ ತುಂಬ ದೊಡ್ಡ ವ್ಯವಹಾರಗಳು ಒಂದ್ಸಲ ಹಣ ಆಗೋಗುತ್ತೆ ಪೂರ ಆಗೋಗುತ್ತೆ ಗೊತ್ತಿಲ್ಲ ಮಹಾತ್ಮ ಗಾಂಧಿಗೆ ಕಸ್ತೂರಿಬಾ ಬಂದು ಕಿವಿಲಿ ಹೇಳ್ತಾರೆ ನಾಳೆ ಬೆಳಗ್ಗೆಗೆ ಉಪ್ಪಿಲ್ಲ ಅಡುಗೆ ಮನೆಯಲ್ಲಿ ಅಯ್ಯೋ ಇವಾಗ ಹೇಳ್ಬಿಟ್ಟಿಯಲ್ಲಪ್ಪ ಹೆಂಗೆ ಮಹಾತ್ಮ ಗಾಂಧಿಯವ್ರಿಗೆ ಯಾರನ್ನು ಕೇಳಿ ಅಭ್ಯಾಸ ಇಲ್ಲ ಟೆನ್ಷನ್ನು ಡಿಪ್ರೆಷನ್ ಕೊಟ್ಟೋಗುತ್ತೆ ಅನಾರೋಗ್ಯ ಬಂದಿದ್ದೆ ಮಹಾತ್ಮ ಗಾಂಧಿಯವ್ರಿಗೆ ಈ ರೀತಿ ಜವಾಬ್ದಾರಿಗಳು ತೊಗೊಂಡಿದ್ದಕ್ಕೆ ತುಂಬ ಸ್ಟ್ರೆಸ್ ಆಗಿ ಭಗವಂತ ರಾಮ ಅಂತ ಮಲ್ಕೋತಾರೆ ನಾಳೆ ಬೆಳಗ್ಗೆ ನಿನ್ನೆ ಗತ್ತಿನಪ್ಪ ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಡ್ತಾರೆ ಅರ್ಧ ರಾತ್ರಿ ಬಾಗಿಲು ಡಮರ್ 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 ಅಂತ ಒಡೆಯತ್ತೆ ಕಾರ್ ಬಂದು ನಿಂತಿರುತ್ತೆ ಒಬ್ಬ ಸೇಟು ಬರ್ತಾನೆ ಒಳಗಡೆ ನನಗೆ ಕನಸಲ್ಲಿ ನಿದ್ದೆ ಮಾಡೋಕ್ಕೆ ಬರ್ತಿಲ್ಲ ಕನಸಲ್ಲಿ ಎಚ್ಚರ ಆಗೋಯ್ತು ಈಗಿಂದ ಈಗಲೇ ಹೋಗಿ ಮಹಾತ್ಮ ಗಾಂಧಿಯವರಿಗೆ 20,000 ಕೊಡು ಅಂತ ಮೆಸೇಜ್ ಬಂತು ಆ ಕಾಲದಲ್ಲಿ 20,000 ಅಂದರೆ ಅವರ ಅಹಮದಾಬಾದ್ ಆಶ್ರಮ ಇವತ್ತಿಗೂ ನಡೆಸ್ಬೋದಾಯಿತು ಅಷ್ಟು ದೊಡ್ಡ ಹಣ ಮಹಾತ್ಮ ಗಾಂಧಿಯವರು ಸ್ಟನ್ ಆಗಿಬಿಡ್ತಾರೆ ಇಷ್ಟು ದಿನ ನಾನೇ ಮಾಡ್ತಿದ್ದೆ ಇದನ್ನು ಅಂದ್ಕೊಂಡಿದ್ದೆ ಆದರೆ ಭಗವಂತ ನಡೆಸ್ತಾ ಇರೋದಿದ್ದು ಅಂತ ಸೇಮ್ ಮಹಾರಾತ್ರನ ಜೊತೆ ಆಗ್ತಾ ಇರೋದು ಅಷ್ಟೆ ಎಲ್ಲೂ ತೊಂದರೆ ಆಗಲಿಲ್ಲ ಯಾವಾಗಲೂ ಜನಗಳ ಜೊತೆ ಮಾಸ್ಕ್ ಹಾಕ್ಕೊಂಡಿರ್ತಿದ್ದ ಏನ್ರಿ ಇದು ಹಾಗೂ ಭಗವಂತ ಅಸತ್ಯಕ್ಕೆ ಕಾಲಿಟ್ಟಲ್ಲೆಲ್ಲ ತೊಂದರೆಗಳು ಮಾಡ್ತಾ ಇದ್ದಾರೆ ಸತ್ಯಕ್ಕೆ ಕಾಲಿಟ್ಟಲ್ಲೆಲ್ಲ ಬೆಳಕು ಇಷ್ಟೇ ನಾವು ನಮ್ಮನ್ನು ಅರಿಯಲು ನೀನು ನಡೀತಾ ಇರೋ ದಾರಿಯಲ್ಲಿ ಅಡಚಣೆಗಳಿದ್ದರೆ ಮೋಸ್ಟ್ಲಿ ನಿನ್ನ ಪುಣ್ಯ ಫಲ ಏನೋ ಕೊರತೆ ಇದೆ ಅಂತ ಅರ್ಥ ನೀನು ಹೋದಲ್ಲೆಲ್ಲ ದಾರಿ ಬಿಟ್ಕೊಂಡ್ರೆ ವಸುದೇವ ಹೋದಲ್ಲೆಲ್ಲ ಸಾಗರ ಬಿಟ್ಕೊಂಡಂಗೆ ನಡೆದದ್ದೆಲ್ಲ ದಾರಿಯಾಗುತ್ತೆ ಆ ಟೆಕ್ನಾಲಜಿ ಗೊತ್ತಾ ವಸುದೇವ ನದಿ ದಾಟಬೇಕಾದ್ರೆ ಕೃಷ್ಣನ ಅಲೆಗಳು ಬಂದು ಕೃಷ್ಣನ ಕಾಲುಗಳನ್ನು ಮುಟ್ಟಿಬಿಡುತ್ತೆ ತಲೆ ಮೇಲೆ ಮಕ್ರಿ ಇಟ್ಕೊಂಡಿರ್ತಾರೆ ಅದರ ಮೇಲೆ ಅತಿಶೇಷ ಇರುತ್ತೆ ಅದು ಕೃಷ್ಣನ ಕಾಲಿರುತ್ತೆ ವಸುದೇವ ಹಂಗೆ ತನ್ನ ತಲೆನೂ ಮುಳುಗೋಗುತ್ತೆ ಕಡೆಗೆ ಕಾಲು ಟಚ್ ಆದ ತಕ್ಷಣ ಸರ್ರ ಅಂತ ನದಿ ಲೆವೆಲ್ ಇಳಿದೋಗ್ಬಿಡುತ್ತೆ ಇದನ್ನು ಕೃಷ್ಣ ಮಠ ಅಂತ ಕರೀತಾರೆ ಹಳ್ಳಿಗಳಲ್ಲಿ ನಮ್ಮೂರಲ್ಲೊಂದು ದೊಡ್ಡ ಕೆರೆ ಅಂತಿದೆ ಪೆದ್ದ ಚೆರುವು ಅಂತ ಆ ದೊಡ್ಡ ಕೆರೆಯಲ್ಲಿ ಈ ತೂಮೆತ್ತುತ್ತಾರಲ್ಲ ಅದು ಕಟ್ಟೆಯಿಂದ ಸ್ವಲ್ಪ ದೂರದಲ್ಲಿತ್ತು ಏನಪ್ಪ ಏನು ಟೆಕ್ನಾಲಜಿ ಇದು ನಮಗೆ ಚಿಕ್ಕ ವಯಸ್ಸಲ್ಲಿ ಅರ್ಥನೇ ಆಗಲ್ಲ ಅಲ್ಲಿ ತೂಮೆತ್ತಿದ್ರೆ ಇಲ್ಲಿ ನೀರು ಹೆಂಗೆ ಬರುತ್ತೆ ಕಟ್ಟೆ ಮೇಲೆ ತೂಮಿದ್ರೆ ಅರ್ಥ ಮಾಡ್ಕೋಬೇಕು ಅಂದರೆ ಗೇಟು ಅಂತ ಅಂದ್ಕೊಂಡ್ವಿ ಅದು ಕೃಷ್ಣ ಮಠ ಅಂತ ವಿಶ್ವೇಶ್ವರಯ್ಯನವರು ಕೃಷ್ಣ ಮಠವನ್ನು ಪೂನಾದಲ್ಲೆಲ್ಲ ಬಳಸ್ತಾರೆ ವಾಟರ್ ಲೆವೆಲ್ಸ್ಗೆ ಕನ್ನಂಬಾಡಿ ಕಟ್ಟೆಗೆಲ್ಲ ಬಳಸಿರ್ಬೋದು ಇದನ್ನು ಪೈಥಾಗರಸ್ ಲೆವೆಲ್ ಅಂತಾರೆ ಪೈಥಾಗರಸ್ ಲೆವೆಲ್ ಪೈಥಾಗರಸ್ ಕಪ್ ಅಂತಾರೆ ಅದು ವೇದ ಕಾಲದಿಂದನೂ ಇದೆ ಕೃಷ್ಣನದೊಂದು ಮೂರ್ತಿ ಇರುತ್ತೆ ಆ ಕಪ್ಪಲ್ಲಿ ಕೃಷ್ಣನ ಮೂರ್ತಿ ಕಾಲ್ವರೆಗೂ ಬಂದರೆ ನೀರು ಕೆಳಗೊಟ್ಟೋಗುತ್ತೆ ಏನಿಲ್ಲ ಒಳಗಡೆ ಒಂದು ಯೂಟ್ಯೂಬ್ ಇರುತ್ತೆ ಯು ಆಗಿರುತ್ತೆ ನೀರು ಆ ಮಟ್ಟ ಮೀರಿದ ತಕ್ಷಣ ಒಳಗಡೆ ಇರೋ ಓಪನ್ ಆಗಿಬಿಟ್ಟು ಎಲ್ಲ ಪ್ರೆಷರಿಂದ ಸಕ್ಕಾಗಿ ಪೂರ ಕಪ್ ಖಾಲಿಯಾಗುತ್ತೆ ಹೀಗಿರುತ್ತೆ ಚಂದ್ರಚೂಡ್ ವಾಚ್ ಮಾಡ್ತಾ ಇದೆಯಾ ನೀನು ಹೇಳೋ ಚೆಸ್ದ ಕತೆ ಏನಾಯ್ತು ಹೇಳೋ ಯಾರಾದರೂ ಒಬ್ಬರು ಅನಾರೋಗ್ಯ ಆದ ತಕ್ಷಣ ಹೆಲ್ಪ್ ಮಾಡ್ತಾರಲ್ಲ
ಹೆಲ್ಪ್ ಮಾಡೋದನ್ನು ಹೇಳ್ಕೊಳ್ಳೋದೇನು 12 ಲಕ್ಷ ನಿಂದೇ ಫ್ರೆಂಡ್ ಪಾಪ ಆ ಹುಡುಗ ಎಂತ ಒಳ್ಳೆ ನಟ ಹಾಸ್ಪಿಟಲ್ ಅವರು ಹೇಳ್ತಾ ಇದ್ದಾರೆ ನಾವೇ ಮೇಂಟೇನ್ ಮಾಡ್ತೀವಿ ಅಂತ 12 ಲಕ್ಷ ಕೊಟ್ಟಿದ್ದಾರೆ ಅಂತ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದೇನ ಇದಕ್ಕೆಲ್ಲ ಏನೋ ಉತ್ತರ ಹೇಳ್ತೀರಿ ನೀವೆಲ್ಲ ಚೆಸ್ಸಲ್ಲಿ ಏನೋ ಅದು ಕಂಪ್ಯೂಟರ್ನ ಬಳಸ್ಕೊಂಡು ಗೆಲ್ಲೋದು ನೀವೇನು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ ನೀನು ಬುದ್ಧಿವಂತ ಆದೆ ನಿಲ್ಲಿಸ್ಬಿಟ್ಟೆ ಹೆಣ್ಣ ನಿಂದನೆ ಮಾಡಿದೆ ಆ ಮಗನೆ ಈ ಮಗನೆ ಅಂದೆ ಹಿಂದೆ ಮುಂದೆ ನೋಡಲಿಲ್ಲ ಯಾವನೋ ಕೃತಜ್ಞತೆ ಸಲ್ಲಿಸೋದಕ್ಕೆ ಗೊತ್ತಿಲ್ಲದೆ ಇರೋರನ್ನೆಲ್ಲ ಆ ಮಗನೆ ಈ ಮಗನೆ ಅಂದು ನಿನ್ನ ಷಂಡ ಚೂಡ ಅನ್ನಿಸ್ಕೊಂಡೆ ಇವಾಗ ಸದ್ಯಕ್ಕೆ ನಿಲ್ಲಿಸಿದೀಯಾ ಮತ್ತೆ ಬಾಲ ಬಿಚ್ಚಿದ್ರೆ ಮತ್ತೆ ನಿನಗೆ ಅದೇ ನಾಮಧೇಯ ಸಿಗುತ್ತೆ ಹ್ಯುಮ್ಯಾನಿಟಿ ಇರಬೇಕು ಸ್ವಲ್ಪನೂ ಹಿಂದೆ ಮುಂದೆ ಅಧ್ಯಯನ ಮಾಡದೆ ಮನುಷ್ಯನ ಮಾತಾಡ್ತೀಯ ನೀನು ದೇಶದ ವಿಚಾರ ಹದ್ದು ಪದ್ದಿರಬೇಕು ಮುದ್ದುಕೃಷ್ಣ ಪಾತಪಾಳ್ಯ ನಿಯರ್ ಬಾಗೇಪಲ್ಲಿ ಸಂತೋಷ ಕಣ L4 L5 ತುಂಬ ಪ್ರಾಬ್ಲಮ್ ಇದೆ BC 19 ತಗೊಳ್ಳಿ ಸರಿ ಹೋಗ್ಬಿಡುತ್ತೆ ಅದು ಲಂಬರ್ ಅದು ಧನಂಜಯ MR ತಿಗರ್ ಬಾಗೇಪಲ್ಲಿ ತಾಲೂಕು ಪಾತಪಾಳ್ಯ ಸಂತೋಷ ಸಂತೋಷ ಪವಿತ್ರವಾದ ಭೂಮಿ ಅದು ವೀರಭೂಮಿ ಕಣೋದು ಅಮೃತರಾಜ್ ಹುಣಸೂರು ಇವೆಲ್ಲ ತಪ್ಪುಗಳನ್ನು ಮಾಡ್ಬೋದು ಇವತ್ತೊಂದು ಪೋಸ್ಟ್ ಬಂದಿತ್ತು ನೋಡಿ ಏಯ್ ಆ ಪೋಸ್ಟಲ್ಲಿ ಯಾರು ತಮಿಳು ನಟ ಒಬ್ಬ ಕೊಕೋ ಕೋಲಾಗೆ ಆ್ಯಡ್ ಕೊಟ್ಟು ಮತ್ತೆ ಪಶ್ಚಾತ್ತಾಪ ಪಟ್ಟು ಸುಮ್ಮನಾಗ್ಬಿಟ್ನಂತೆ ಅಂಥವೆಲ್ಲ ಪಶ್ಚಾತ್ತಾಪ ಇರಬೇಕು ರಿಗ್ರೆಟ್ ಇಲ್ಲ ಯಾವ ಯಾವ ಸೀಮೆ ಜನ ನೀವೆಲ್ಲ ರಿಗ್ರೆಟ್ ಇಲ್ಲ ಅವನು ಯಾರೋ ಮೋಸ ಮಾಡಿ ತಪ್ಪಾಯಿತು ಅಂತ ಕೇಳಿ ಸೇಫ್ ಆಗಿಬಿಟ್ಟ ಚೆಸ್ಸಲ್ಲಿ ಇವ್ರಿಗೆ ಅದು ತಪ್ಪಾಯಿತು ಅಂತ ಹೇಳೋದು ಇಲ್ಲ ಎಲ್ಲ ಹೈಡ್ ಆಗಿಬಿಡುತ್ತೆ ಅಂತ ನಮಗೆ ಯಾಕೆ ಅಂತ ಹಿಸ್ಟ್ರಿ ನೋಡಿ ಚಿಕ್ಕ ವಯಸ್ಸಿಂದ ಗೊತ್ತಾಗುತ್ತೆ ನಿಮಗೆ ಹೇಗೆ ಮೇಲೆ ಬಂದವ್ರು ಹಂಗೆ ಬೀಳಬೇಕಾಗತ್ತೆ ಹುಡುಗಾಟಗಳಾಡಿದ್ರೆ ಅವ್ರ ಹತ್ರ ಜೊತೆ ಯಾರು ತಂಟೆಗಾದರೂ ಬಂದಿದ್ದನ್ನ ಅವ್ರ ಹತ್ರ ಹೆಣ್ಮಕ್ಳ ತಂಟೆಗೆ ಬರ್ತೀರಾ ನಿಮ್ಮೊಬ್ಬೊಬ್ಬರಿಗೂ ಒಂದೊಂದು ಹೆಣ್ಮಗು ಇಲ್ಲ ನಿಮಗೆ ನಿಮಗೆ ಆ ತಂದೆಯ ಫೀಲಿಂಗ್ ಇಲ್ಲ ನಿಮಗೆ ತಂದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಪ್ಪ ಅಪ್ಪ ಅಂತಲ್ಲ ಹಾಡು ಬರೆಯಲ್ಲ ನೀವು ಬರೀದು ಹಾಡು ಹಾಡಲ್ಲ ಐ ಲವ್ ಯು ಅಪ್ಪ ಅಂತ ಹಾಡು ಬರೆಸ್ಕೊಳ್ಳಲ್ಲ ಗೊತ್ತಾಗಲ್ಲ ತಂದೆ ಮಕ್ಕಳ ಪವಿತ್ರತೆ ಒಬ್ಬ ತಂದೆ ಮುಂದೆ ಮಗಳನ್ನು ಬೈದರೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೆ ಬಿಟ್ಬಿಡ್ತೀನಿ ಆ ಬಟ್ಟೆ ಒಗೆದಂಗೆ ಒಗಿಸ್ತೀನಿ ಸಂವಿಧಾನದಿಂದ ನಮ್ಮ ಸಂವಿಧಾನ ನಮ್ಮ ಅದೃಷ್ಟಕ್ಕೆ ಹೆಣ್ಣುಮಕ್ಕಳಿಗೆ ತುಂಬ ಸಪೋರ್ಟಿಂಗ್ ಆಗಿದೆ ಏನಾಗ್ಬೋದಾ ಸಾವಿಗಿಂತ ಮೇಲೆ ಏನಾಗ್ಬೋದಾ ಆ ನಟ ನೋಡಿ ಪಾಪ ಏನು ಎಷ್ಟು ಸೇಫಾಗಿ ಇದ್ದು ಆದರೆ ತುಂಬ ಜನಕ್ಕೆ ಸೇವೆ ಮಾಡಿದ್ದಕ್ಕೆ ಎಂಥ ಜನ್ಮ ಸಿಗುತ್ತೆ ಗೊತ್ತಾ ಹುಡುಗನಿಗೆ ಮುಂದಿನ ಸೂಪರ್ ಸ್ಟಾರ್ ಆಗ್ತಾನೆ ಹುಡುಗ ಪ್ರಾಣ ಹೋಗೋ ಟೈಮಲ್ಲೂ ಹೆಣ್ಣು ಕಿಚ್ಚ ಸಾರ್ ನಿಮ್ಮ ಜೊತೆ ಮಾತಾಡಬೇಕು ಗುರುಗಳೇ ಪ್ಲೀಸ್ ಆ ಸರ್ನೇಮ್ ಬದಲಿಸ್ಕೋ ಅಸಹ್ಯವಾಗಿದೆ ಕೃಷ್ಣನಂತೆ ಕೃಷ್ಣ ಯಾವ ಸೀಮೆ ಕೃಷ್ಣನ ಕೃಷ್ಣ ಜೂಜನ್ನ ಮಟ್ಟ ಹಾಕಿದವನು ಕಿಚ್ಚ ಅಂದರೆ ಏನು ಅಂದರೆ ಕೃಷ್ಣನಂತೆ ಲೀಲೆ ಇಲ್ವಾ ಅಂತ ಯಾವುದೋ ಹೆಣ್ಮಗಳ ಜೊತೆ ಇರೋದು ಕೃಷ್ಣ ಯಾವತ್ತೂ ಅಷ್ಟು ಅಸಭ್ಯವಾಗಿ ನಡ್ಕೊಂಡಿಲ್ಲ ಅಸಹ್ಯದವರೇ ಯಾವಾಗ ಮಹಾ ಭಾಗವತ ಪಡೆದಿದ್ರೆ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಕೃಷ್ಣನ ಸಭ್ಯ ವರ್ತನೆ ಏನು ಅಂತ ವೀರ ವರ್ತನೆ ಆತಂದು ಕೃಷ್ಣನ ಯಾವ ಮಡದಿಯೋ ಕೋರ್ಟು ಕಚೇರಿ ಹತ್ತಿರಲಿಲ್ಲ ಕೃಷ್ಣ ಯಾವ ವ್ಯಭಿಚಾರ ಮಾಡಿಲ್ಲ ಅಸಹ್ಯವಾಗಿ ಹೇಳಬೇಕು ಅಂದರೆ ವೀರ ಅವನು ಯುದ್ಧ ಕಾಲ ಅದು ಹೆಣ್ಣುಗಳು ಜಾಸ್ತಿ ಇರ್ತಿದ್ರು ಗಂಡಿಗಿಂತ ಯುದ್ಧ ಕಾಲ ಗಂಡಿನ ಪಾಪ್ಯುಲೇಷನ್ನೇ ಕಡಿಮೆ ನಿಮಿಷ ರೀ ಆ ಕಡೆ ಹೋಗೋಣ ಮಳೆ ಬರ್ತಾ ಇದೆ ಅಂಥ ಸಂದರ್ಭದಲ್ಲಿ ಯೂನಿವರ್ಸಲ್ ಆಗಿ ಅವರು ಹೊಂದ್ಕೊಂಡು ಹೋಗೋರು ಕೃಷ್ಣ ಯಾವತ್ತೂ ಅಂತ ಬಾಳು ಬದುಕಲಿಲ್ಲ ಜೂಜಾಡಿಸು ಅಂತ ಹೇಳಲಿಲ್ಲ ಕೃಷ್ಣ ಕೃಷ್ಣ ಯಾರನ್ನೂ ಜೂಜಾಡಿಸು ಅಂತ ಹೇಳಲಿಲ್ಲ ಕೃಷ್ಣ ಮೋಸ ಮಾಡಿ ಆಡ್ತಾ ಇರಲಿಲ್ಲ ಕೃಷ್ಣನ ಹೆಸರಿಗೆ ಕಳಂಕ ತರ್ತಿರಲ್ರು ಯಾವ ಸೀಮೆ ಕೃಷ್ಣನ ಕೃಷ್ಣ ಕೈಯಲ್ಲಿ ಕೊಟ್ಟಿದ್ದ ದಾನ ಒಂದು ತೋರಿಸ್ಬಿಡಿ ಯಾಕೆಂದರೆ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗ್ತಿರಲಿಲ್ಲ ಕೃಷ್ಣಂದು ಕೃಷ್ಣ ಯಾವತ್ತೂ ಸುಧಾಮನಿಗೆ ಮಹಲ್ ರೆಡಿಯಾಗಿರುತ್ತೆ ಇಲ್ಲಿ ಖಾಲಿ ಕೈಯಲ್ಲಿ ಕಳಿಸ್ತಾನೆ ಸುಧಾಮನ್ನ ಅಲ್ಲಿ ನೋಡಿದ್ರೆ ಮಹಲ್ ರೆಡಿಯಾಗಿ ರಾಜನ ಪಟ್ಟ ಸಿಕ್ಕಿರುತ್ತೆ ಅದು ದಾನ ಅಂದರೆ ಯಾರಿಗಾದರೂ ಪ್ರೂವ್ ಮಾಡಿ
ಕೃಷ್ಣ ಸುಧಾಮನ್ಗೆ ಹೆಂಗೆ ದಾನ ಕೊಟ್ಟ ಅಂತ, ಒಬ್ಬರಿಗೆ ದಾನ ಕೊಟ್ಟಿರೋ ತೋರಿಸಿ ಕೃಷ್ಣ. ಕೊಟ್ಟರು ಜಗತ್ತಿಗೆ ಗೊತ್ತಿಲ್ಲ ಇದುವರೆಗೂ. ಈ ರೀತಿ ಫೋಟೋಗಳು ಸೆಲ್ಫಿಗಳು ಹಾಕ್ಕೋತಿರ್ಲಿಲ್ಲ, ದಾನ ಕೊಟ್ಬಿಟ್ಟು ಕೃಷ್ಣ. ಅದು ಬದುಕು. ಮಹಾಭಾರತದ ಅತ್ಯಂತ ದೊಡ್ಡ ದಾನಿ ಅಂದರೆ ಕೃಷ್ಣ ಮತ್ತು ಭೀಮ, ಮತ್ತು ಮೂರನೇ ಮಟ್ಟದಲ್ಲಿ ಬರೋದು ಕರ್ಣ. ಯಾಕಂದರೆ ಅವರಿಬ್ಬರು ಎಷ್ಟು ದಾನ ಮಾಡಿಬಿಟ್ಟಿದ್ದಾರೆ ಅನ್ಲಿಮಿಟೆಡ್, ಆದರೆ ಲೆಕ್ಕಾಚಾರಕ್ಕೆ ಸಿಗೋದಿಲ್ಲ, ಒಂದು ಕತೆ ಇಲ್ಲ. ಆದರೂ ಕೃಷ್ಣ ಕರ್ಣನನ್ನೇ ಹೊಗಳ್ತಾನೆ. ದಾನವೀರ ಕಣ ಅರ್ಜುನ, ದಾನವೀರ ಅಂತ ದಾನ ನಾವು ಇನ್ನೊಂದು ಜನ್ಮದಲ್ಲೂ ಮಾಡೋಕ್ಕಾಗಲ್ಲ ಅಂತ. ಅದು ದೊಡ್ಡಸ್ತಿಕೆ, ತಾನು ದಾನ ಮಾಡಿ ಇನ್ನೊಬ್ಬರಿಗೆ ಹೇಳ್ಕೊಳ್ಳದೆ. ಕೃಷ್ಣನ ಹೆಸರೆತ್ತಿದ್ರೆ, ಬೀಜ ಬಿತ್ತಿದ್ರೆ ಅದು ಸ್ವರ್ಗ ಐಶ್ವರ್ಯ ತುಂಬಿ ಬರೋದು, ಅಂಥ ಬದುಕು ಬದುಕಿದ್ದಾನೆ ಕೃಷ್ಣ. ಬಾಲಕೃಷ್ಣನ ಎತ್ಕೊಂಡು ಯಮುನಾ ನದಿಯಲ್ಲಿ ನಡೀಕೊಂಡು ಬರಬೇಕಾದ್ರೆ ದಾರಿ ಬಿಟ್ಟಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರ ಎಷ್ಟು ಪುಣ್ಯ ಗರ್ಭ ಅದು. ಮಾತೆತ್ತಿದ್ರೆ ರೌಡಿಸಮ್ ಮಾತುಗಳಾಡ್ತೀರ, ಪಾಠ ಕಲಿಸ್ತೀರ. ಏಯ್ ಚಿಕ್ಕ ಹುಡುಗನೇನು, ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನ, ಅವ್ರ ಹತ್ರ ಸರಿಯಾಗಿ ನೋಡಿ. ನೀವು ಮಾಸಲ್ಲಿ ಫೇಮಸ್ ಆಗಿರ್ಬೋದು, ನಾವು ಒಬ್ಬೊಬ್ಬರನ್ನ 40 ನಿಮಿಷ ಮಾತಾಡಿ ಫೇಮಸ್ ಆಗಿದ್ದನ್ನಂತ ತಿಳ್ಕೊ. ಬಲ್ಲೂನ್ ಥರ ಊದೋದಲ್ಲ, ಒಳಗಡೆ ಹಾಲೋ ಇರಬಾರ್ದು ಮನುಷ್ಯ. ನೀವು ಎಷ್ಟೋ ನೀರು ಕುಡಿದಿದ್ರಿ, ಅಷ್ಟು ಹಾಲು ಕುಡಿದ್ಬಿಟ್ಟಿದ್ದಾನೆ ಜೀವನದಲ್ಲಿ ಅಹೋರಾತ್ರ. ಜೈಲಿಗೆ ಹೋಗೋಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ರೆ ಇನ್ನೇನರ ನೀವು ಇವನ್ನ ಎದುರಿಸೋಕೆ ಟ್ರೈ ಮಾಡ್ತೀರಿ? ನೀವು ಸುಧಾರಿಸ್ರು, ಒಂದು ಸಲನೂ ನಿಮ್ಮನ್ನು ಕ್ಷಮೆ ಕೇಳಿ ಅಂತ ಹೇಳಿಲ್ಲ ಅಹೋರಾತ್ರ. ಅದು ಅಸಹ್ಯ. ಹೇಳ್ತಾ ಇದ್ರೆ ಜಾಸ್ತಿ, ಮೊನ್ನೆನೂ ಹೇಳಿದೆ ನವೀನ್ ಸಾಗರ್ ಅನ್ನೋವನ ವಿಕೃತ ಪೋಸ್ಟ್ಗಳನ್ನು ತೆಗೆಸಿಲ್ಲ. ಜಾಕ್ ಮಂಜಾ, ಅಕ್ಸಾ ಬ್ಲೇಡ್ ಇದೆಲ್ಲ ನಿಮ್ಮ ಕುತ್ತಿಗೆಗೆ ಬರುತ್ತೆ. ಅಕ್ಸಾ ಬ್ಲೇಡ್ ಜಗ್ಗ, ಜಗದೀಶ್ ಜಗ್ಗು, ಕಿಚ್ಚ ಸುದೀಪ ನಿನ್ನೆ ಲೈವ್ ಮಾಡಿದ ಮೇಲೂ ಬಂದು ಆ ಷಂಡ ಸೋಮಾಚಾರಿ ಬೈದಿದ್ದಾನೆ. ಚಂದ್ರಚೂಡ ಬಿಟ್ಟಿದ್ದಾನೆ ಇವಾಗ. ಹಾವು ಬಿಲದಲ್ಲಿ ಸೇರಿರ್ಬೋದು, ಹಾವಾಡಿಗನಿಗೆ ಭಯ ಇಲ್ಲ. ಜೂಜಾಡಿಗರಿಗೆಲ್ಲ ಹೆದರೋದಿಲ್ಲ ಹಾವಾಡಿಗ. ನಿಮ್ಮಂಥ ವಿಷ ಸರ್ಪಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅಹೋರಾತ್ರನಿಗೆ ಗೊತ್ತರು. ಅವುಗಳಿಗೆಲ್ಲ ತಲೆ ಕೆಡಿಸ್ಕೊಬೇಡ. ಚಲೋ ಬಿಟ್ಟ. ಹೀಗೆ ಏನು ಆ ಫುಟ್ಬಾಲ್ ಪ್ಲೇಯರ್ ನಿಮ್ಮಲ್ಲಿ ಅರ್ಧ ವಯಸ್ಸಿಲ್ಲ, ಅವ್ರ ಕಾಲು ಕೆಳಗೆ ತೂರಿದ್ರೂ ಬುದ್ಧಿ ಬರಲ್ಲ ನಿಮಗೆ. ನೀರು ಕುಡಿ ಅಂತ ಹೇಳಿಬಿಟ್ಟು ಆ ಹುಡುಗ ಎಷ್ಟು ನೊಂದಿದ್ರೆ ಹಂಗೆ ಹೇಳ್ತಾನೆ. ಮಾಡಿದ್ದಾನೆ ತಪ್ಪು, ಹಿಂದೆ ಯಾವಾಗಲೂ ಗೊತ್ತಿಲ್ಲದೆ ಪರಿಣಾಮ ಗೊತ್ತಾಗಿದೆ. ಎಲ್ಲ ಚಟನಟರು ಚಟ ಪಟುಗಳು ಎಲ್ಲರೂ ತಲೆ ಬಗ್ಗಿಸ್ಕೊಂಡಿದ್ದಾರೆ ಇವತ್ತು ಇಂಡಿಯಾದಲ್ಲಿ ಗೊತ್ತಾ? ಯಾರ್ಯಾರು ಜೂಜಿಗೆ ಆಡಿಕೊಟ್ಟಿದ್ದಾರೋ ಕ್ರೀಡಾಪಟುಗಳು ಎಲ್ಲ ಇವರೆಲ್ಲ ಎಲ್ಲ ತಲೆ ಮರೆಸ್ಕೊಂಡಿದ್ದಾರೆ. ಅಷ್ಟು ಬೇಜಾರಾಗಿದೆ ಎಲ್ಲರಿಗೂ. ನಾವು ತಪ್ಪು ಮಾಡಿಬಿಟ್ವಲ್ಲ, ತೂ ಏಳೇಳು ಸಂತಾನಗಳಿಗಾಗುವಷ್ಟು ಹಣ, ಏಳೇಳು ಜನ್ರೇಷನ್ಸ್ಗಾಗುವಷ್ಟು ಹಣ ಸಂಪಾದಿಸಿದ್ದೀವಿ, ಆದರೆ ತಪ್ಪಾಗ್ಬಿಡ್ತಲ್ಲ, ಅವನಿಗಿರೋ ಬುದ್ಧಿ ಬರಲಿಲ್ವಲ್ಲ ಅಂತ ಅಂದ್ಕೊಂಡ್ರಿ. ಜನ ಮರ್ತುಬಿಡ್ತಾರೆ ಅಂತ ತಿಳ್ಕೊಂಡಿರ್ತೀಯ, ಜೀವಮಾನದಲ್ಲಿ ಮರೆಯೋದಿಲ್ಲ. ವಿಶ್ವನಾಥ ಆನಂದ್ ಗ್ರ್ಯಾಂಡ್ ಮಾಸ್ಟರ್ ಜೊತೆ ಆಗಿರೋ ಆ ಮೋಸ, ಜೀವಮಾನದಲ್ಲಿ ಚೆಸ್ ಇತಿಹಾಸ ಮರೆಯೋದಿಲ್ಲ. ಅದಕ್ಕೆ ಒಂದೇ ಒಂದು ಮರೆಸೋದು, ನಿಮ್ಮಲ್ಲಾಗೋ ಪಶ್ಚಾತ್ತಾಪ. ಹೆಣ್ಮಕ್ಕಳು ತಂಟೆಗೆ ಬಂದಿದ್ದರೆ ನಿಮ್ಮ ತಂಟೆಗೆ ಬರ್ತಿದ್ದೆ ನಾನು ಅವ್ರ ಹತ್ರ. ಹೆಣ್ಣು ಮಕ್ಕಳು ತಂಟೆಗೆ ಬರದೇ ಇದ್ದಿದ್ರೆ ನಿಮ್ಮ ತಂಟೆಗೆ ಬರ್ತಿದ್ದೆ ನಾ. ಇನ್ನು ಎಷ್ಟು ಜನ ಹೆಣ್ಮಕ್ಳು ತಂಟೆಗೆ ಬಂದಿದ್ದೀರಿ ನೀವು? ಯಾರು ಸಿಕ್ಕಿದ್ರು ಅವ್ರ ಮನೆಯವ್ರನ್ನ ಬೈಯೋದೆ. ಇವಾಗ ಆಯ್ತಾ ಪೂಜೆ? ಇನ್ನೂ ಇದೆ ಪೂಜೆ, ಇನ್ನೂ. ಏ ಬೆನ್ನು ಭೂಮಿಗೆ ಮುಟ್ಟಿಸಿದ ಮೇಲೆ ಕುಸ್ತಿ ಆಟ ಗೆಲ್ಲೋದು. ಬೆನ್ನು ಜೈ ಹಿಂದ್ ಕ್ಯೂ ಬೇಟ, ಜೈ ಹಿಂದ್ ಬಲ್ತು. ಪಾಪ ನೋಡಿ ಎಷ್ಟು. ಏಕ್ ಮಿನಿಟ್ ಬಾತ್ ಕರ ಅಪ್ಪ ನಾಮ ಕ್ಯಾ ಬೇಟ ಕ್ಯೂ ಆಪ್ ಜೈ ಹಿಂದ್ ಬೋಲ. ಜೈ ಹಿಂದ್.
हम लोग को बोलना पड़ता है सर, कितना बड़ा सम्मान भी करना पड़ता है हम लोग। थैंक यू बेटा, क्या लेना लेना। थैंक यू, आप लोग का वजह से ये बिल्डिंग है जी। आप लोग ये एक सेकंड भी काम नहीं करेगा तो बिल्डिंग सेफ नहीं है जी। आप हमारा भगवान है। हाँ ले अली इधागो तपे अली नेटवर्क ऑट आयो अदू मा जोर नोड़ हे मा ಅದಕ್ಕೆ ಕಾರ್ ಪಾರ್ಕಿಂಗ್ ಒಳಗೋಗಿದ್ದೆ ಅವ್ರ ಹತ್ರ, ಅಲ್ಲಿ ನೆಟ್ವರ್ಕ್ ಇಲ್ಲ, ಅದು ತುಂಬ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅದು. ಆನಂದ್ ಶರ್ಮಾ ಏನೋ ಏನೋ ಸಿಗುತ್ತೆ ಅದರಲ್ಲಿ. ಆನಂದ್ ಶರ್ಮಾ ನೋಡಿ, ಚೆನ್ನಾಗಿದೆ ವಾತಾವರಣ, ಸುಂದರ ಮಳೆ. ಬನ್ನಿ ಇನ್ನೂ ಹತ್ತಿರದಿಂದ ಮಳೆ ಎಲ್ಲ ನೋಡೋಣ. ಇದೇ ಚೆನ್ನಾಗಿ ಬದುಕ್ರಿ, ತಲೆ ಎತ್ಕೊಂಡು ಬದುಕ್ರಿ. ದುಡ್ಡೆಲ್ಲ ಮರ್ಯಾದೆ ಸಿಗೋದು, ದುಡ್ಡಿಗೆ ಮರ್ಯಾದೆ ಸಿಗೋದಿಲ್ಲ. ದುಡ್ಡಿಗೆ ಮರ್ಯಾದೆ ಸಿಗುತ್ತೆ ಅಂದ್ಕೊಂಡು ಇವರೆಲ್ಲ ಬದುಕಿ ಆಗ್ತಾ ಇದೆ ನೋಡಿ. ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಇವತ್ತು, ಪ್ರೌಢಿಸಮ್ ನಡೆಯೋದಿಲ್ಲ ಇವಾಗ ಯಾರಿಗೂ. ಒಂದು ನಿಮಿಷ, ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ. ನಮಸ್ತೆ ನಮಸ್ತೆ, ಇಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಹಾಂ ಇದ್ರಿ, ಹ್ಞೂ ಹಾಂ, ತುಂಬ ಸಂತೋಷ. ಎಷ್ಟು ನಿಮಿಷ ಮಾತಾಡಿದ್ದೀವಿ ನೋಡೋಣ, 26 ನಿಮಿಷ ಇದೆ, ಇನ್ನೂ 4 ನಿಮಿಷ ಆರಾಮಾಗಿ ಮಾತಾಡೋಣ. ಸರ್ ನಿಮ್ಮ ಒಂದು ಒಂದು ಮಾತು ನಮ್ಮ ಜೀವನ. ಏಯ್ ಕಮೆಂಟ್ ಓದೋಕೆ ಮಾತ್ರ ಬಿಡೋದಿಲ್ಲ. ನಿಮಿಷ ಆ ಕಡೆ ಕೂತ್ಕೋ ನೋ 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 ಜಾ ಬಿಟ್ಟ ಅಮ್ಮ. ಏನ್ರಿ ಅಹೋರಾತ್ರ ನನ್ನ ಹೊಡಿಯೋಕೆ ಬಂದವ್ರನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಡಿಸ್ಕೊಂಡು ಹೋಗೋದು ಅಂದರೆ ಯಾವ ಲೆವೆಲ್ಗೆ ಪುಂಡಾಟ ದುರಾಂತರ ಇದೆ ಹೇಳಿ. ಫೇಸ್ಬುಕ್ ಅನ್ನೋ ಈ ಜಾಲತಾಣಕ್ಕೆ ಬಂದಾಗಿನಿಂದಲೂ ಸತ್ತವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಏನೋ ಯಾವ ಕಮೆಂಟ್ ಓದೋಕ್ಕಾಗಲ್ಲ, ಮುಂದೆ ಕೊಡೋಗ್ಬಿಡುತ್ತೆ, ಅಷ್ಟು ಕಮೆಂಟ್ಸ್ ಬರ್ತಾ ಇದೆ. ಫೋನ್ ತೆಗೆಯೋದಂತೂ ಮರ್ತುಬಿಡಿ ನೀವು. ಇಲ್ಲ ನಾ ಅವ್ರ ಹತ್ರ ತುಂಬ ಅಷ್ಟು ಗಟ್ಟಿ ಇಲ್ಲ, ನಿಮ್ಮಷ್ಟು ಗಟ್ಟಿ ಇಲ್ಲ, ಒಳ್ಳೆತನ ಕರ್ಗೋದು. ಲಗೋರಿ ಆಡ್ತಾನೆ ಸದ್ಯ ಬಿಡೋ. ಎಷ್ಟು ಈ ಮಳೆ ಈ ಕಡೆ ಹೊಡಿತಾನೆ. 28 ನಿಮಿಷ ಆಯ್ತು, ಇಲ್ಲಿ ಬರ್ರಿ. ಇಲ್ಲಿ ಕುತ್ಕೋಣ, ಫುಲ್ಲು ಮಳೆ, ಸ್ಕ್ರೀನ್ ಎಲ್ಲ ಮಳೆ. ಅವ್ರ ಹತ್ರ ಒಂದು ಗಟ್ಟಿ ಬಂಡೆ ಅದಾಯಿತು. ಹಾಕಿದ್ದೇ ಬರ್ತಾ ಇದೆಯಲ್ಲಪ್ಪ, ಎಷ್ಟು ಸಲ ಹಾಕ್ತೀಯೋ, ಹೇಗಿದ್ದೀರಾ, ಊಟ ಆಯ್ತಾ? ಬೇಡ, ಇವೆಲ್ಲ ಬಿಟ್ಬಿಡಿ ನೀವು ಆಸೆಗಳು. ಊಟ ಆಗೇ ಆಗುತ್ತೋ, ಅಹುರ ಹತ್ರ ಭೋಜನ ಪ್ರಿಯ. ಇರಲಿ, ಯಾವತ್ತೇ ಆಗಲಿ chess.com ಅಂತ ಒಂದಿದೆ, ಅದರಲ್ಲಿ ತುಂಬ ಜನ ಅಂದ್ಕೋಬೋದು ನಾವು ಆಡ್ತಾ ಇರೋದು ರೂಮ್ ಒಳಗಿಂದ ಅಲ್ವಾ, ಯಾರಿಗೂ ಗೊತ್ತಾಗಲ್ಲ. ನಾವು ಇನ್ನೊಂದು ಸಾಫ್ಟ್ವೇರಲ್ಲಿ ಚೆಸ್ ಆಡಿಬಿಟ್ಟು ಅದರ ಸಹಾಯ ತಗೋಬೋದು ಅಂತ ಕಂಡಿಡಿದು ಬಿಡುತ್ತೆ. ನೀವು ಯಾವುದ್ರ ಸಹಾಯ ತಗೊಂಡ್ರೂ ಕಂಡಿಡಿದು ಬಿಡುತ್ತೆ chess.com. chess.com ಹತ್ರ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಯಾರು, ಅದು ತಪ್ಪದು. ಸಿಕ್ಕಾಕ್ಕೋತೀವಿ ಅನ್ನೋದಲ್ಲ, ಸ್ವಾಭಿಮಾನ ಇರೋರು ಯಾರು ತಪ್ಪು ಮಾಡೋದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಜೂಜಾಡಿ ಇಲ್ಲವೇ, ಇಂಥವನ್ನ ತೆಗೆಯೋಣ ಫಸ್ಟ್. ಯಾಕಂದರೆ ಯೂಸ್ಲೆಸ್ ಫೆಲೋಸ್ ಇವರೆಲ್ಲ. ಯಾರು ವಾಗೀಶ್ ಬನ್ನಿಕೊಡು, ಪಾಪ ಎಷ್ಟೊಳ್ಳೆ ಹುಡುಗ,
ಇವನ್ಯಾರೋ ಕೇಳ್ದ ಯೂಸ್ಲೆಸ್ ಸ್ಟಾಕ್ಸ್ ಅನ್ವಾಂಟೆಡ್ ಸರಿ ಮತ್ತೆ ತೆಗಿತೀನಿ ನಿನ್ನ ಮಾನವೀಯತೆಯನ್ನು ಹುಟ್ಟು ಹಾಕೋ ಹೊಗಳು ಬಿಡಿ ಜನನ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೋಗ್ಬಿಡಿ ಅವ್ನಿಗೆ ಯೋಗ್ಯತೆ ಇದೆಯಾ 30 ಲಕ್ಷ ಹೋಗಿದೆ ಅಂತೆ 6 ಜನ ಆತ್ಮಹತ್ಯೆಗೆ ರೆಡಿಯಾಗಿದ್ದಾರಂತೆ ಕೊಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೋಗ್ಯತೆ ಇದೆಯಾ ಆಡಿಸೋವಾಗಲ್ಲ ಏಯ್ ತುಂಬ ತಪ್ಪು ಮಾಡಿಬಿಟ್ಟಿದ್ದಾರೆ ಇವರೆಲ್ಲ ಆಯಿತು ಅರ್ಧ ಗಂಟೆ ನಾಳೆ ಮತ್ತೆ ಆದರೆ ಬರ್ತೀನಿ ಲೈವ್ಗೆ ಯಾರಿದ್ದಾರೆ ನೋಡೋಣ ವಾಗೀಶ್ ಬನ್ನಿಕೋಡ್ ನಂದಕುಮಾರ್ ಮನು ಮನು ಮತ್ತೆ ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಲೈವ್ಗೆ ಬರ್ತೀನಿ ಅಹೋರಾತ್ರ ಧನ್ಯವಾದ ಅಹೋರಾತ್ರ